मौला तेरे कदमों में मुझको पना दे, मौला तेरे दिल में मुझे जगा दे, मौला तेरे कदमों में मुझको पना दे, मौला तेरे दिल में मुझे जगा दे। तेरी दासी हूँ, तेरी दासी, ರೂಪಾಂತರ ವೈರಸ್ ಹಾವಳಿ ತಡೆಯಲು ರಾಜ್ಯ ಸರ್ಕಾರ ಗಡಿ ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಆದೇಶ ಮಾಡಿರುವುದರಿಂದ ಸೋಮವಾರ ಕಾಗವಾಡದಲ್ಲಿ ಇರುವ ಚೆಕ್ಪೋಸ್ಟ್ಗೆ ಬೆಳಗಾವಿ ಹೆಚ್ಚುವರಿ ಎಸ್ಪಿ ಅಮರನಾಥ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಹಲವು ಪ್ರಯಾಣಿಕರ ವಾಹನಗಳು ಆರ್ಟಿಪಿಸಿಆರ್ ಇಲ್ಲದೆ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರ ವಾಹನಗಳನ್ನು ಹಾಗೂ ಸಾರಿಗೆ ಬಸ್ಗಳನ್ನು ವಾಪಸ್ ಕಳುಹಿಸಿದರು. ಈ ವೇಳೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಹೊಸ ಆದೇಶ ಹೊರಡಿಸಿದ ಪ್ರಕಾರ ನೆರೆ ರಾಜ್ಯಗಳಿಂದ ಆಗಮಿಸುವ ಪ್ರಯಾಣಿಕರು 72 ಗಂಟೆಗಳ ಒಳಗಿನ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಇದ್ದರೆ ಮಾತ್ರ ಕರ್ನಾಟಕಕ್ಕೆ ಪ್ರವೇಶ ಅವಕಾಶ ನೀಡಲಾಗುತ್ತದೆ. ನೆಗೆಟಿವ್ ರಿಪೋರ್ಟ್ ಇಲ್ಲದಿದ್ದರೆ ಅವರನ್ನು ವಾಪಸ್ ಕಳುಹಿಸಲಾಗುತ್ತಿದೆ ಎಂದು ಹೇಳಿದರು. ಚೆಕ್ಪೋಸ್ಟ್ಗಳಲ್ಲಿ ಸಿಬ್ಬಂದಿ ಕೊರತೆ ಇರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಜಿಲ್ಲಾಧಿಕಾರಿಗಳು ಹೋಮ್ಗಾರ್ಡ್ಗಳ ನಿಯೋಜನೆಗೆ ಇಂದು ಆದೇಶ ನೀಡಲಿದ್ದಾರೆ. ಪೊಲೀಸ್ ಜೊತೆ ಹೋಮ್ಗಾರ್ಡ್ಗಳು ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಹೇಳಿದರು. ಕರ್ನಾಟಕ ಸರ್ಕಾರದ ಸುತ್ತೋಲೆಯ ಪ್ರಕಾರ ಮಹಾರಾಷ್ಟ್ರ ಮತ್ತು ಕೇರಳದಿಂದ ಯಾರು ಕರ್ನಾಟಕಕ್ಕೆ ಬರ್ತಾರೆ ಅವರು ಇರೆಸ್ಪೆಕ್ಟ್ ಆಫ್ ಡೋಸಸ್, ಅವರು ಫಸ್ಟ್ ಡೋಸು ತಗೊಂಡಿರ್ಬೋದು, ಸೆಕೆಂಡ್ ಡೋಸು ತಗೊಂಡಿರ್ಬೋದು, ಆದರೆ ಕರ್ನಾಟಕಕ್ಕೆ ಬರಬೇಕಾದ್ರೆ 72 ತಾಸು ಒಳಗಡೆ ಇರತಕ್ಕಂಥದ್ದು ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟು ಕಡ್ಡಾಯವಾಗಿ ಅವರು ಜೊತೆಗೆ ತರಲೇಬೇಕು. ಆ ತಂದರೆ ಮಾತ್ರ ನಾವು ಒಳಗಡೆ ಎಂಟ್ರಿ ಮಾಡ್ತೀವಿ, ಇಲ್ಲಂತಂದರೆ ಅವರಿಗೆ ಮತ್ತೆ ತಿರುಗಿ ನಾವು ವಾಪಸ್ ಕಳಿಸ್ತಾ ಇದ್ದೀವಿ. ಇದು ನಮ್ಮದು ಬೆಳಗಾವಿ ಮಧ್ಯ ಅಂತ ಎಲ್ಲ ಕಡೆ ನಮ್ಮದು ಚೆಕ್ಪೋಸ್ಟ್ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ಮತ್ತು ಡಾಕ್ಟರ್ಸ್ ನಾವೆಲ್ಲ ಚೆಕ್ಪೋಸ್ಟ್ ಹಾಕಿಟ್ಟಿದ್ದೀವಿ. ಇವತ್ತಿಂದ ನಿನ್ನೆ ನೈಟಿಂದನೂ ಕೂಡ ನಾವು ಸಂಪೂರ್ಣವಾಗಿ ಯಾರು ಇಲ್ಲಿ ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ತಂದಿಲ್ಲ ಅವರೆಲ್ಲರೂ ಕೂಡ ನಾವು ಮರಳಿ ವಾಪಸ್ ಕಳಿಸ್ತಾ ಇದ್ದೀವಿ. ಸರ್, ಇವಾಗ ಕೆಲವೊಂದು ಕಡೆ ಚೆಕ್ಪೋಸ್ಟ್ಗಳು ಇದ್ದಾವೆ ಸರ್, ಬಟ್ ಅಲ್ಲಿ ಸಿಬ್ಬಂದಿಗಳು ಕೊಡ್ತಾ ಇದ್ದೀವಿ. ನಾವು ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಹೋಮ್ಗಾರ್ಡ್ಸನ್ನು ಕೇಳಿದ್ದೀವಿ, ಅವರು ಇವತ್ತೇ ನಮ್ಮದು ಆರ್ಡರ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಇವತ್ತಿಂದನೂ ನಾವು ಎಲ್ಲ ಕಡೆಯೂ ನಮ್ಮದು ಏನು ಸಿಬ್ಬಂದಿ ಕೊರತೆ ಇತ್ತು ಅದನ್ನು ಜಾಸ್ತಿ ಮಾಡ್ಕೊಂತೀವಿ. ಅಲ್ಲಿ ರೆವಿನ್ಯೂದವರು ಇರ್ತಾರೆ, ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಕೂಡ ಇರ್ತಾರೆ. ಮತ್ತು ಸ್ಥಳದಲ್ಲಿ ಕೂಡ ನಾವು ಆರ್ ಟಿ ಪಿ ಸಿ ಆರ್ ಮಾಡೋದಕ್ಕೆ ಮತ್ತು ರ್ಯಾಟ್ ರ್ಯಾಂಡಮ್ ಟೆಸ್ಟ್ ಮಾಡೋದಕ್ಕೆ ಕೂಡ ಇವತ್ತು ಕೂಡ ಮಾಡ್ಕೊಂತೀವಿ. ಈಗ ಇತ್ತೀಚಿನ 20 ದಿವಸದಿಂದ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗಿದ್ದಾವೆ. ಅದಕ್ಕೆ ನಾವು ತಂಡ ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಆಲ್ರೆಡಿ ನಾವು ಯಾರು ಕಳ್ಳತನ ಮಾಡಿದ್ದಾರಂತ ಅವ್ರನ್ನ ಕೂಡ ನಾವು ಟ್ರೇಸ್ ಮಾಡಿದ್ದೀವಿ. ಅವ್ರ ಹಿಂದ್ಗಡೆ ನಾವು ಫಾಲೋ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಕೂಡ ಅವ್ರನ್ನ ಪತ್ತೆ ವಶಕ್ಕೆ ಪಡೆದುಕೊಂಡು ಏನು ಕಳ್ಳತನಾಗಿದ್ದೋ ಅದನ್ನೆಲ್ಲ ಕೂಡ ಮರಳಿ ಕೊಡ್ತಕ್ಕಂಥದ್ದು ಪ್ರಯತ್ನ. ಸರ್, ಇವಾಗ ಗಡಿವರೆಗೂ ನಮ್ಮದು ಬಾರ್ಡರ್ವರೆಗೂ ಬಸ್ ಹೋಗ್ತಾ ಇದೆ, ಜನರನ್ನು ತಂದು ಇಲ್ಲಿವರೆಗೂ ಬಿಡ್ತಾ ಇದೆ ಸರ್. ಆ ಥರ ಯಾರೇ ಮಾಡ್ತಾ ಅಂತಂದ್ರು ಏನು ನಮ್ಮದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟಲ್ಲಿ ಇದೆ, ಮತ್ತು ಐ ಪಿ ಸಿ ಇದರಲ್ಲಿ ಖಂಡಿತವಾಗಿಯೂ ಪ್ರಕರಣ ದಾಖಲು ಮಾಡ್ಕೊಂತೀವಿ. ಅಂಥದ್ರ ಮೇಲೆ ಕಾನೂನು ಕ್ರಮನ ಖಂಡಿತವಾಗಿಯೂ ತಗೋತಾರೆ. ಗಡಿ ಭಾಗದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ, ಈಗಾಗಲೇ ಪೊಲೀಸ್ ತಂಡವನ್ನು ರಚನೆ ಮಾಡಿ ಪತ್ತೆ ಕಾರ್ಯ ನಡೆಸುತ್ತಿದ್ದೇವೆ, ಕಳ್ಳರ ಬಗ್ಗೆ ಸುಳಿವು ಸಿಕ್ಕಿದ್ದು ಸದ್ಯದಲ್ಲೇ ಕಾರ್ಯಾಚರಣೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ವಿಜಯ ಮಾಂತೇಶ್ ಅರ್ಕೇರಿ, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಕಾಗವಾಡ.